ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ಈ ದಿನದ ಚಟುವಟಿಕೆ ಯಾವುದೆಂದರೆ ರುಚಿಗಳು. ರುಚಿಗಳಿಗೆ ಸಂಬಂಧಿಸಿದಂತೆ ನಾವು ಈಗ ನಿಂಬೆಹಣ್ಣಿನ ಜ್ಯೂಸನ್ನು ತಯಾರಿಸೋಣ. ಮಗುವಿನ ಜೊತೆ ಸೇರಿ ಮಾಡೋಣ. ಮೊದಲಿಗೆ ಒಂದು ನಿಂಬೆಹಣ್ಣು, ಎರಡು ಲೋಟ ನೀರು, ಸಕ್ಕರೆ ತೆಗೆದುಕೊಳ್ಳಬೇಕು. ಬನ್ನಿ ಚಟುವಟಿಕೆ ಶುರು ಮಾಡೋಣ. ಸುಶಾಂತ್, ನಿಂಬೆಹಣ್ಣೆಲ್ಲಿದೆ? ನಿಂಬೆಹಣ್ಣು ಉಜ್ಜು. ವೆರಿ ಗುಡ್. ನಿಂಬೆಹಣ್ಣು ಯಾವ ಕಲರ್ ಇದೆ? ವೆರಿ ಗುಡ್. ಮತ್ತೆ ನೀರು ತಗೋ. ನೀರು, ಸಕ್ಕರೆ. ಸಕ್ಕರೆ ಯಾವುದು? ಸಕ್ಕರೆನ ಒಂದು ಲೋಟಕ್ಕೆ ಹಾಕೋ. ಏನ್ ಪುಟ ಅದು? ವೆರಿ ಗುಡ್. ನೆಕ್ಸ್ಟ್ ನೀರು ಹಾಕಪ್ಪ. ಶೇಕ್ ಮಾಡು. ನೀರು ಹಾಕಿ ನೀಟಾಗಿ ಸಕ್ಕರೆನ. ಸಕ್ಕರೆ ಕರಗಿದೆಯಾ? ವೆರಿ ಗುಡ್. ನಿಂಬೆಹಣ್ಣು ಕಟ್ ಮಾಡಾಗಿದೆ. ಇವಾಗ ಅದಕ್ಕೆ ಇಂಡಪ್ಪ ನೀರಿಗೆ, ಸಕ್ಕರೆ ನೀರಿಗೆ. ವೆರಿ ಗುಡ್. ನೆಕ್ಸ್ಟ್ ಆ ಲೋಟದಿಂದ ಈ ಲೋಟಕ್ಕೆ ನೀರನ್ನ ಶೇಕ್ ಮಾಡ್ಬಿಟ. ಜ್ಯೂಸ್ ರೆಡಿ ಆಯ್ತಾ ಚಿನ್ನು? ವೆರಿ ಗುಡ್. ಸರಿ, ಜ್ಯೂಸ್ ರೆಡಿ ಆಯ್ತಪ್ಪ. ಕುಡಿ. ವೆರಿ ಗುಡ್. ಈ ರೀತಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳಿಗೆ ರುಚಿಗಳ ಬಗ್ಗೆ ತಿಳಿಯುತ್ತದೆ ಹಾಗೂ ಸಣ್ಣ ಸ್ನಾಯುಗಳ ಬೆಳವಣಿಗೆಯಾಗುತ್ತದೆ. ಧನ್ಯವಾದಗಳು.